ನನ್ನ ಹೆಸರು ವಿಜಯ್ ಕುಮಾರ್ ನಾನು ಕೆ ಎಸ್ ಗೆಜೆಟೆಡ್ ಪ್ರೊಬೆಷನರ್ ಎರಡು ಸಾವಿರದ ಹದಿನೈದರಲ್ಲಿ ತಹಶೀಲ್ದಾರಾಗಿ ಆಯ್ಕೆಯಾಗಿದ್ದೇನೆ ಹಾಗೂ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಹುದ್ದೆಗೂ ಆಯ್ಕೆಯಾಗಿದ್ದೇನೆ ನನ್ನ ತಂದೆಯ ಹೆಸರು ರಾಜನಾಯ್ಕ ಅವರು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ತಾಯಿ ಶಾರದಮ್ಮ ಗೃಹಿಣಿ ನಾನು ಮೂಲತಃ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಆಲದಕಟ್ಟೆಯಿಂದ ಬಂದಿದ್ದೇನೆ ನಾನು ನನ್ನ ಸ್ಕೂಲಿಂಗನ್ನು ಜವಹರ್ ನವೋದಯ ವಿದ್ಯಾಲಯ ಗೊಲ್ಲಹಳ್ಳಿ ತುಮಕೂರಿಂದ ಮುಗಿಸಿದ್ದೇನೆ ಹಾಗೂ ನನ್ನ ಗ್ರ್ಯಾಜುಯೇಷನನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮುಗಿಸಿ ಒಂದೂವರೆ ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡಿದ್ದೇನೆ ನಾನು ಸೆಂಟ್ರಲ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಸ್ಕೂಲಲ್ಲಿ ಜವಹರ್ ನವೋದಯ ವಿದ್ಯಾಲಯದಲ್ಲಿ ಓದಿದ್ದೇನೆ ಸೊ ಏನಾದರೂ ನಮ್ಮ ಸೊಸೈಟಿಗೆ ತಿರುಗಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸಿವಿಲ್ ಸರ್ವಿಸ್ ಕೆರಿಯರ್ ಆಪ್ಷನ್ ಆಗಿ ಚೂಸ್ ಮಾಡಿದ್ದೇನೆ ಕೆ ಎ ಎಸ್ ಎಕ್ಸಾಮ್ ಮೂರು ಸ್ಟೇಜಲ್ಲಿ ನಡೆಯುತ್ತೆ ಒಂದು ಪ್ರಿಲಿಮಿನರಿ ಸ್ಟೇಜ್ ಸೆಕೆಂಡ್ ಮೇನ್ಸ್ ಥರ್ಡ್ ಒನ್ ಇಂಟರ್ವ್ಯೂ ಪ್ರಿಲಿಮಿನರಿ ಸ್ಟೇಜಲ್ಲಿ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಜನರಲ್ ಸ್ಟಡೀಸ್ ಪೇಪರ್ ಅದರಲ್ಲಿ ನೂರು ಕ್ವಶನ್ಸ್ ಇರುತ್ತೆ ಮತ್ತು ಪೇಪರ್ ಟು ಸ್ಪೆಸಿಫಿಕ್ ಟು ಕರ್ನಾಟಕ ಅದರಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ವಿಚ್ ಕ್ಯಾರೀಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಈ ಪೇಪರ್ಸಲ್ಲಿ ಈಚ್ ರೈಟ್ ಆನ್ಸರ್ ಕ್ಯಾರಿ ಟೂ ಮಾರ್ಕ್ಸ್ ಆ್ಯಂಡ್ ನೆಗೆಟಿವ್ ಫಾರ್ ರಾಂಗ್ ಆನ್ಸರ್ ಒನ್ ಥರ್ಡ್ ಪ್ರಿಲಿಮ್ಸ್ ಜನರಲ್ ಸ್ಟಡೀಸು ನಾವು ಕರ್ನಾಟಕ ಸ್ಪೆಸಿಫಿಕ್ ತುಂಬ ಓದಬೇಕಾಗತ್ತೆ ಸೊ ನಾವು ಕರ್ನಾಟಕ ಜಿಯೋಗ್ರಫಿ ಕರ್ನಾಟಕ ಹಿಸ್ಟ್ರಿ ಮತ್ತು ಪಾಲಿಟಿ ಹೇಗಿದೆ ಅಂತ ಕರ್ನಾಟಕ ರಿಲೇಟೆಡ್ ತುಂಬ ಫೋಕಸ್ ಮಾಡಬೇಕು ಅದರಲ್ಲಿ ನಾವು ಯೂಶ್ವಲಿ ಯು ಪಿ ಎಸ್ ಸಿ ಥರ ಕರ್ನಾ ಇಂಡಿಯಾ ರಿಲೇಟೆಡ್ ಏನಿದೆ ತುಂಬ ಫೋಕಸ್ ಮಾಡೋಕ್ಕೆ ಹೋಗ್ತೀವಿ ಒನ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಕೆ ಎ ಎಸ್ ರಿಲೇಟೆಡ್ ಜಿ ಎಸ್ ಪೇಪರ್ ಒನ್ ಮತ್ತು ಜಿ ಎಸ್ ಪೇಪರ್ ಟೂದಲ್ಲಿ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ನಾವು ರೂರಲ್ ಬ್ಯಾಕ್ಗ್ರೌಂಡು ಮತ್ತು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಚೂಸ್ ಮಾಡಿರೋದ್ರಲ್ಲಿ ಮೆಂಟಲ್ ಎಬಿಲಿಟಿ ತುಂಬ ಕಮ್ಮಿ ಫೋಕಸ್ ಮಾಡ್ತೀವಿ ಮೂವತ್ತು ಕ್ವಶನ್ಸ್ ನಮಗೆ ಮೆಂಟಲ್ ಎಬಿಲಿಟಿಯಿಂದ ಬರುತ್ತೆ ಬಟ್ ಯೂಶ್ವಲಿ ಸ್ಕಿಪ್ ಮೆಂಟಲ್ ಎಬಿಲಿಟಿನ ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬಟ್ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆನ್ಸರ್ ಸಿಗೋದು ಮೆಂಟಲ್ ಎಬಿಲಿಟಿಯಿಂದ ಸೊ ಹಾಗಾಗಿ ನಾವು ಮೆಂಟಲ್ ಎಬಿಲಿಟಿ ತುಂಬ ಫೋಕಸ್ ಮಾಡಬೇಕಾಗತ್ತೆ ಜನರಲ್ ಸ್ಟಡೀಸ್ ಪೇಪರ್ ಒನ್ನಲ್ಲಿ ಮೂರು ಪಾರ್ಟ್ ಇದೆ ಒಂದು ಹಿಸ್ಟ್ರಿ ಜಿಯೋಗ್ರಫಿ ಪಾಲಿಟಿ ಎಕನಾಮಿ ಸೊ ಕರ್ನಾಟಕ ಜಿಯೋಗ್ರಫಿ ನಾವು ಸೂರ್ಯನಾಥ್ ಕಾಮತ್ ಬುಕ್ ರೆಫರ್ ಮಾಡ್ಬೋದು ಕರ್ನಾಟಕ ಜಿಯೋಗ್ರಫಿ ರಂಗನಾಥ್ ಬುಕ್ ರೆಫರ್ ಮಾಡ್ಬೋದು ಇಂಡಿಯನ್ ಪಾಲಿಟಿ ಲಕ್ಷ್ಮೀಕಾಂತಿಂದ ರೆಫರ್ ಮಾಡ್ಬೋದು ಮತ್ತು ಎಕನಾಮಿ ಯಾವುದಾದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ಲು ಅಥವಾ ಲಕ್ಷ್ಮೀ ಶ್ರೀರಾಮ್ ಸೈ ಎ ಎಸ್ ಎಕನಾಮಿ ಬುಕ್ಕನ್ನು ರೆಫರ್ ಮಾಡ್ಬೋದು ಮತ್ತು ಜನರಲ್ ಸ್ಟಡೀಸ್ ಸೆಕೆಂಡ್ ಜಿ ಎಸ್ ಟು ಪೇಪರಲ್ಲಿ ನಾವು ಬೇಸಿಕಲಿ ಎಕನಾಮಿ ಕರ್ನಾಟಕ ಎಕನಾಮಿಕ್ ಸರ್ವೆ ಏನು ಪಬ್ಲಿಷ್ ಮಾಡತ್ತೆ ಆ ಸರ್ವೆ ಓದಬೇಕಾಗತ್ತೆ ಮತ್ತು ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸು ಮತ್ತು ಇಂಡಿಯನ್ ಗೌರ್ನಮೆಂಟ್ ಸ್ಕೀಮ್ಸ್ ಯಾವುದಾದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ರೆಫರೆನ್ಸ್ ಮೆಟೀರಿಯಲ್ನ ಯೂಸ್ ಮಾಡ್ಬೋದು ಹಾಗೂ ಮೆಂಟಲ್ ಎಬಿಲಿಟಿಗೆ ನಾವು ಆರ್ ಎಸ್ ಅಗರ್ವಾಲ್ ಮತ್ತು ಆರ್ ಎಸ್ ಅಗರ್ವಾಲ್ ಬುಕ್ನ ರೆಫರ್ ಮಾಡ್ಬೋದು ಕೆ ಎಸ್ ಪ್ರಿಲಿಮ್ಸ್ ಬರಿಬೇಕಾದ್ರೆ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಸೊ ಈ ಟೈಮ್ ಮ್ಯಾನೇಜ್ ಹೇಗೆ ಮಾಡಬೇಕು ಅಂದರೆ ನಮ್ಮ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ತುಂಬ ಟೆಸ್ಟ್ ಸೀರೀಸ್ನ ತೊಗೋಬೇಕಾಗತ್ತೆ ಇವಾಗ ಕೋಚಿಂಗ್ ಸೆಂಟರ್ ಟೆಸ್ಟ್ ಸೀರೀಸ್ ಅವೈಲೇಬಲ್ ಮಾರ್ಕೆಟಲ್ಲಿ ಏನಿದೆ ಸೊ ಅದನ್ನು ತೊಗೊಂಡು ಸಾಲ್ವ್ ಮಾಡಿದ್ರೆ ನಾವು ಯಾವ ಪೊಸಿಷನಲ್ಲಿದ್ದೀವಿ ಎಷ್ಟು ಕ್ವಶನ್ಸ್ನ ನಾವು ವಿತಿನ್ ಟೂ ಅವರ್ಸ್ ಸಾಲ್ವ್ ಮಾಡ್ತೀವಿ ಸೊ ಇದೆಲ್ಲ ಗೊತ್ತಾಗುತ್ತೆ ಅವಾಗ ನಮಗೆ ಇನ್ಫಾರ್ಮೇಷನ್ ಸಿಗತ್ತೆ ನಾವು ಹೇಗೆ ಕ್ಲಿಯರ್ ಮಾಡ್ಬೋದು ಅಂತ ಕೆ ಎಸ್ ಮೀನ್ಸಲ್ಲಿ ಸವ ಟೋಟಲ್ ಸೆವೆನ್ ಪೇಪರ್ಸ್ ಇರುತ್ತೆ ಒಂದು ಎಸ್ ಎ ಇನ್ನು ನಾಲ್ಕು ಜನರಲ್ ಸ್ಟಡೀಸ್ ಪೇಪರು ಮತ್ತು ಎರಡು ಆಪ್ಷನಲ್ ಪೇಪರ್ ಇರುತ್ತೆ ಸೊ ನಾವು ಎಸ್ ಎ ಫಸ್ಟು ಫೋಕಸ್ ಮಾಡಬೇಕು ಯಾಕೆ ಅಂದರೆ ನಮಗೆ ತುಂಬ ಮಾರ್ಕ್ಸ್ ಫೆಚ್ ಮಾಡೋ ಪೇಪರ್ ಅಂದರೆ ಎಸ್ ಎ ಮತ್ತು ಆಪ್ಷನಲ್ ಸಬ್ಜೆಕ್ಟು ಸೊ ಎಸ್ ಎದಲ್ಲಿ ಎರಡು ಎಸ್ ಎ ಬರೀಬೇಕಾಗತ್ತೆ ಸೊ ಈ ಒಂದು ನ್ಯಾಷನಲ್ ಟಾಪಿಕ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಸೆಕೆಂಡ್ ಒನ್ ಟಾಪಿಕ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್ ಸೊ ನಾವು ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ಮತ್ತು ನಾವು ಎಸ್ಸೆ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಬರೆಯೋದಕ್ಕಿಂತ ಮುಂಚೆ ನಮ್ಮ ರಫ್ ವರ್ಕ್ ಪೇಪರಲ್ಲಿ ಸೊ ಎರಡಕ್ಕೂ ಮೈಂಡ್ ಮ್ಯಾಪ್ಸನ್ನ ಪ್ರಿಪೇರ್ ಮಾಡ್ಕೋಬೇಕು ಸೊ ಹೇಗೆ ನಮ್ಮ ಎಸ್ ಇಂಟ್ರೊಡಕ್ಷನ್ ಹೇಗಿರಬೇಕು ಫ್ಲೋ ಹೇಗಿರಬೇಕು ಮತ್ತು ಕನ್ಕ್ಲೂಷನ್ ಹೇಗಿರಬೇಕು ಸೊ ಇದು ಮೈಂಡ್ ಮ್ಯಾಪ್ ಮಾಡಿಕೊಂಡ್ರೆ ನಮಗೆ ಎಸ್ಸೆ ಬರೀಬೇಕಾದ್ರೆ ಫ್ಲೋ ಪ್ರಾಪರಾಗಿ ಕರೆಕ್ಟಾಗಿ ಸಿಗತ್ತೆ ನೆಕ್ಸ್ಟು ಜನರಲ್ ಸ್ಟಡೀಸ್ ಪೇಪರ್ ಟು ಸೊ ನಾವು ಸಿಲೆಬಸ್ ಕಾಪಿ ಸಿಲೆಬಸ್ ಕಾಪಿನ ನೋಡಬೇಕು ಸೊ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಹೇಗಿದೆ ಸೊ ಈಚ್ ಆ್ಯಂಡ್ ಎವ್ರಿ ಟಾಪಿಕ್ಗೆ ನಾವು ಸ್ಪೆಸಿಫಿಕ್ಕಾಗಿ ಶಾರ್ಟ್ ನೋಟ್ಸ್ನ ರೆಡಿ ಮಾಡಬೇಕು ಆಮೇಲೆ ಡಯಾಗ್ರಾಮ್ಸ್ ಫ್ಲೋ ಚಾರ್ಟ್ಸು ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲಿ ಆಲ್ಮೋಸ್ಟ್ ಎಲ್ಲನೂ ಬರ್ಕೋಬೇಕು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದು ಹಾಗೆ ನಮ್ಮ ಫ್ರೆಂಡ್ಸ್ ಏನಿದ್ದಾರೆ ಅವರ ಜೊತೆ ದಿನ ಡಿಸ್ಕಷನ್ ಎವ್ರಿ ಕ್ವಶನ್ ತೊಗೊಂಡು ಹೇಗೆ ನಮ್ಮ ಇಂಟ್ರೊಡಕ್ಷನ್ ಹೇಗಿರಬೇಕು ಬಾಡಿ ಆಫ್ ದ ಆನ್ಸರ್ ಹೇಗಿರಬೇಕು ಮತ್ತು ಕನ್ಕ್ಲೂಷನ್ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಇಂಟ್ರೊಡಕ್ಷನ್ಗೂ ಬಾಡಿಗೂ ಮತ್ತೆ ಕನ್ಕ್ಲೂಷನ್ಗೂ ಸ್ಪೆಸಿಫಿಕ್ ಆಗಿ ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ ಸೊ ನಾವು ಈ ಥರ ಡೈಲಿ ಡಿಸ್ಕಷನ್ ಒಂದೊಂದು ಕ್ವಶನ್ ಮಾಡೋದ್ರಿಂದ ನಮಗೆ ಎಕ್ಸಾಮ್ ಹಾಲಲ್ಲಿ ಪ್ರಾಪರಾಗಿ ಆನ್ಸರ್ ಬರೆಯೋಕ್ಕೆ ಆಗತ್ತೆ ಇಂಟರ್ವ್ಯೂ ಕೆ ಎ ಎಸ್ ಇಂಟರ್ವ್ಯೂ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಸೊ ನಾವು ಬೇಸಿಕ್ಕಾಗಿ ಡಿಸ್ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ನಾವು ಫಿಲ್ ಮಾಡಬೇಕಾಗತ್ತೆ ಇಂಟ್ರಿ ಹಾಲ್ ಒಳಗೆ ಹೋಗೋದಕ್ಕಿಂತ ಹೋಗೋದಕ್ಕಿಂತ ಮುಂಚೆ ಸೊ ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಆಗಿ ನಮ್ಮ ಪರ್ಸನಲ್ ಡೀಟೇಲ್ಸ್ನ ತಿಳ್ಕೊಂಡಿರಬೇಕು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ಜಿಲ್ಲೆ ಏನಿದೆ ಜಿಲ್ಲೆ ಮತ್ತು ತಾಲೂಕು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕು ಮತ್ತು ನಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲಾದರೂ ಕೆಲಸ ಮಾಡಿದರೆ ಸೊ ಆ ಕಂಪ್ನಿ ಅಥವಾ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಸೊ ನಾವು ಯಾವ್ದಾದ್ರು ಗೌರ್ನಮೆಂಟ್ ಎಂಪ್ಲಾಯ್ಮೆಂಟಲ್ಲಿದ್ದರೆ ಸೊ ಅದರ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿ ಕಲೆ ಹಾಕಬೇಕು ಸೊ ರಿವಿಷನ್ ರಿವಿಷನ್ ಈಸ್ ತುಂಬ ಇಂಪಾರ್ಟೆಂಟು ರಿವಿಷನ್ ಯಾಕೆಂದರೆ ನಾವು ಓದಿರೋದನ್ನೆಲ್ಲ ಎಷ್ಟು ಕನ್ಸೈಸ್ ಆಗಿ ಮಾಡಿ ರಿವೈಸ್ ಮಾಡ್ತೀವೋ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ನಮಗೆ ಟೈಮ್ ಕನ್ಸ್ಟೆಂಟ್ ತುಂಬ ಇರುತ್ತೆ ಸೊ ಹಾಗಾಗಿ ನಾವು ರಿವಿಷನ್ನು ಮತ್ತೆ ತುಂಬ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡ್ತಾನೆ ಇರಬೇಕು ಯಾಕೆಂದರೆ ರೈಟಿಂಗ್ ಪ್ರಾಕ್ಟೀಸು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಸ್ಪೀಡ್ ಸ್ಪೀಡ್ ಇನ್ ಸಾಲ್ವಿಂಗ್ ಪ್ರಿಲಿಮ್ಸು ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಚೂಸಿಂಗ್ ಆಪ್ಷನಲ್ ಸಬ್ಜೆಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದರೆ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಟು ಎರಡು ಪೇಪರ್ ಇರುತ್ತೆ ಸೊ ಹಾಗಾಗಿ ಆಪ್ಷನಲ್ಲು ಸ್ಕೋರಿಂಗ್ ಇರುತ್ತೆ ಇನ್ನು ಕೆ ಎ ಎಸ್ ಮೇನ್ಸು ಸೊ ನಾವು ಹೇಗೆ ಆಪ್ಷನಲ್ ಚೂಸ್ ಮಾಡಬೇಕು ಅಂದರೆ ಅವೈಲೇಬಿಲಿಟಿ ಆಫ್ ದ ಗೈಡೆನ್ಸು ಮತ್ತು ನಮ್ಮ ಪಿಯರ್ ಗ್ರೂಪ್ ಫ್ರೆಂಡ್ಸು ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ ಹೇಗೆ ಅವರು ಹೇ ಯಾವ್ಯಾವ ಆಪ್ಷನಲ್ಲಿ ತೊಗೋತಾ ಇದ್ದಾರೆ ಸೊ ಡಿಸ್ಕಷನ್ನು ಡಿಬೇಟ್ಗೆ ಹೇಗೆ ಹೆಲ್ಪ್ ಇದೆ ಆಮೇಲೆ ಅವೈಲಬಿಲಿಟಿ ಆಫ್ ದ ಟೆಸ್ಟ್ ಸೀರೀಸ್ ಈಸ್ ಆಫ್ ಪ್ರೈಮ್ ಇಂಪಾರ್ಟೆನ್ಸ್ ಮತ್ತು ಅವೈಲೇಬಿಲಿಟಿ ಆಫ್ ದ ಮೆಟೀರಿಯಲ್ಸ್ ಇನ್ ಮಾರ್ಕೆಟ್ ಸೊ ಆಪ್ಷನಲ್ ಚೂಸ್ ಮಾಡೋಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಕೆ ಎಸ್ ಪ್ರಾಸೆಸ್ ತುಂಬ ಲಾಂಗ್ ಪ್ರಾಸೆಸ್ ಲೆಂದಿ ಪ್ರಾಸೆಸ್ ಅದು ಎರಡೂವರೆ ವರ್ಷದಿಂದ ಮೂರು ವರ್ಷದ ತನಕ ತಗೊಳುತ್ತೆ ಸೊ ಹಾಗಾಗಿ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ನಾವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋಕ್ಕಾಗತ್ತೆ ಸೊ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಬೇರೆ ಬ್ಯಾಕಪ್ ಆಪ್ಷನ್ ಅಂದರೆ ಬೇರೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಿರೋದು ಫಾರ್ ಎಕ್ಸಾಂಪಲ್ ನಾನು ಕೆ ಎಸ್ ಆದಮೇಲೆ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಅಂತ ಇನ್ನೊಂದು ಎಕ್ಸಾಮ್ಗೆ ಪ್ರಿಪೇರ್ ಆದೆ ಸೊ ಆ ಎಕ್ಸಾಮಲ್ಲೂ ನನಗೆ ಸಕ್ಸಸ್ ಸಿಕ್ಕಿದೆ ಸೊ ಏನು ಮಾಡಬೇಕು ಅಂದರೆ ಕನ್ಸಿಸ್ಟೆಂಟಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆದರೆ ನಮಗೆ ಸಕ್ಸಸ್ ಸಿಗತ್ತೆ ನಾನು ಕರೆಂಟ್ ಅಫೇರ್ಸ್ಗೆ ಅನ್ಅಕಾಡೆಮಿನ ರೆಫರ್ ಮಾಡ್ತಾ ಇದ್ದೆ ಸೊ ಡೈಲಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆಗಿರ್ಬೋದು ಸೊ ಇದರಿಂದ ನನ್ನ ಅಕಾಡೆಮಿಯಿಂದ ರೆಫರ್ ಮಾಡಿದ್ದು ನನ್ನ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗಿದ್ದು ಐ ಥ್ಯಾಂಕ್ ಅಕಾಡೆಮಿ